ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರ್ಮಲಾ ಕನ್ನಡ ಲಾಕ್ಸ್. ಫ್ರೆಂಡ್ಸ್, ನೀವೆಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ನಾನು ಆರಾಮಾಗಿದ್ದೀನಿ ಈಗ. ನೋಡ್ರಿ ಸ್ನೇಹಿತರೆ, ಇದೇ ನಮ್ಮ ಸಿಸ್ಟರೆಲ್ಲ ಸಾಮಾನೆಲ್ಲ ಹಾರಕ್ಕೆ ಅಂದ್ಕೊಂಡ್ಬಿಟ್ಟಾರಲ್ಲ ಅಂತ ಅಂದ್ಕೊಂತಿರ್ಬೋದು. ಹೌದ್ರಿ ಸ್ನೇಹಿತರೆ, ಇದು ನಿಮಗೆ ಸೆಲ್ಫ್ ಕಾಣ್ತಾ ಇದೆಯಲ್ಲ, ಈ ಸೆಲ್ಫು ಇಲ್ಲಿತ್ತು ಇಷ್ಟು ದಿನ. ಇಲ್ಲಿ ನೋಡ್ತಾ ಇದ್ದಿರಲ್ಲ, ಈ ಪ್ಲೇಸಿಗಿತ್ತು. ಸೊ ಈ ಪ್ಲೇಸ್ನಾಗ ಇಲ್ಲೆಲ್ಲ ಜೋಳದ ಚೀಲ, ಗೋಧಿ ಚೀಲ, ಅಕ್ಕಿ ಚೀಲ, ನಮಗೇನೇನು ರೇಷನ್ ತರ್ತೀವಲ್ಲ ಅವೆಲ್ಲ ಇಲ್ಲಿ ಇಟ್ಟು ಬಿಟ್ಟಿದ್ವಿ. ಸೊ ಅದು ಇಲ್ಲಿ ಹೋಗಿ ತರೋದಕ್ಕೆ ಅನುಕೂಲ ಆಗ್ತಿದ್ದಿಲ್ಲ. ಅದ್ರ ಜೊತೆಗೆ ನಮ್ಮ ಮನೆಗೊಂದು ಇಲ್ಲಿ ಬಂದುಬಿಟ್ಟಿತ್ತು ಸ್ನೇಹಿತರೆ. ಅದೆಲ್ಲ ಇಲ್ಲಿ ಇಲ್ಲಿ ಸ್ವಲ್ಪ ಅಂದರೆ ಜಾಗ ಹೋಗ್ಲಾರದಕ್ಕೆ ನಾವು ಯಾವಾಗ್ಲೂ ಸ್ವಲ್ಪ ಕಡಿಮೆ ಪ್ಲೇಸ್ನ ಯೂಸ್ ಮಾಡ್ಕೋತಿದ್ವಲ್ಲ, ಹಾಗಾಗಿ ಎಲ್ಲ ಇಲ್ಲಿ ಒಂದು ಇಲ್ಲಿ ಒಂದೇ ಒಂದು ಇಲ್ಲಿ ಬಂದಿತ್ತು. ಎಲ್ಲ ಜೋಳದ ಚೀಲ ಅದು ಗೋಧಿ ಚೀಲನ ಕಡ್ದಾಗ್ಬಿಡಿತ್ತು. ಸೊ ಹಾಗಾಗಿ ನಾವು ಅದೇನು ಅದು ಬಂಗಾರ ಚೀಲ ಅಂತ ಬರುತ್ತಲ್ಲ ಸ್ನೇಹಿತರೆ, ಆ ಚೀಲದಲ್ಲಿ ಬಂದು ಜೋಳನ ಮತ್ತು ಗೋಧಿನ ಹಾಕಿ ಕಳಿಸಿದ್ರು. ಸೊ ನಾವಿವತ್ತು ಮಾಳ್ಗಿ ಮೇಲೆಲ್ಲ ಜೋಳನ ಒಣಗಿಸಿ ಸ್ವಚ್ಛ ಮಾಡಿಸಿ ಆಮೇಲೆ ಇದು ಒಂದು ಪಾಕಿಟು ಅಕ್ಕಿ ಪಾಕಿಟು ಅಂತಾರಲ್ಲ ಆ ಥರ ಒಂದು 25 ಕಿಲೋ ಕೆಜಿ ಇರುತ್ತಲ್ಲ, ಅದರಲ್ಲಿ ಒಂದು 4 ಭಾಗ ಮಾಡಿ ಗೋಧಿ ಆಯಿತು, ಜೋಳ ಆಯಿತು, ಎಲ್ಲದನ್ನು ಸೇರಿಸಿ ಇಲ್ಲಿ ಈ ಥರ ಮುಚ್ಚಿಟ್ಟೀವಿ. ಹಂಗಾಗಿ ಇನ್ನೊಂದು ಟೈಮ್ ಯಾವಾಗಾದರೂ ಇಲ್ಲಿ ಬಂತು ಅಂದರೆ ನಮಗೆ ಈಸಿಯಾಗಿ ಕಾಣಲಿ ಅಂತ ಉದ್ದೇಶಕ್ಕಾಗಿ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಎಲ್ಲ ಮಡಚಿ ಇಟ್ಟು ಬಿಟ್ಟಿದ್ವಿ. ಇಲ್ಲಿ ಏನಾದರೂ ಹೋಗಿ ಕಡ್ದಾಯ್ತು ಅನ್ನೋ ಅಂತ ಭಯ ಆಗಿತ್ತು. ಸೊ ಇನ್ನೂ ಏನೂ ಕಡ್ದಿಲ್ಲ, ಇವತ್ತೇ ಬಂದಿರ್ಬೋದು, 2-3 ದಿನ ಆಗಿರ್ಬೋದು, ಯಾಕಂದರೆ ಮರಿ ಕೂಡ ಹಾಕಿತ್ತು. ಸೊ ಹಾಗಾಗಿ ಭಯ ಆಗಿಬಿಡಿತ್ತು, ಏನಾದರೂ ಕಡಿದು ಹೋಗಿಬಿಟ್ರೆ ಬಟ್ಟೆ ಎಲ್ಲ ವೇಸ್ಟ್ ಆಗಿಬಿಡ್ತಾವೆ, ಸ್ಕೂಲ್ ಯೂನಿಫಾರ್ಮ್ ಇರ್ತಾವೆ, ನಮ್ಮದು ಒಳ್ಳೆ ಒಳ್ಳೆ ಬಟ್ಟೆಗಳು ಇರ್ತಾವೆ ಅಂತ. ಸೊ ಅವೆಲ್ಲ ಅಲ್ಲಿ ಸೆಲ್ಫ್ನಾಗೆಲ್ಲ ಕೆಳಗಿಲ್ ಮಾಡಿದಾಗೆಲ್ಲ ನಾನು ಬುಕ್ಸ್ ಇಟ್ಟಿದ್ದೆ ರೋಹಿತ್ ಒಂದು, ಈಗ ಅಲ್ಲಿ ಟೀಸರ್ ಮೇಲೆ ಕಾಣ್ತಾ ಇದೆ ಅಲ್ರಿ, ಆ ಬ್ಯಾಗಿಗೆ ತುಂಬಿಟ್ಬಿಟ್ಟಿನಿ. ಈಗ ಇವನ್ನೆಲ್ಲ ದೇವ್ರ ಸಾಮಾನ ಅಂದರೆ ಆರತಿ, ಕಳಸ, ಸಮಯ ಅವೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ವಿ ಅಂದರೆ ಯಾವಾಗಲೂ ನಮಗೆ ಬೇಕಾದಾಗ ಅದೇ ಬಾಕ್ಸ ತೊಗೊಂಡ್ಬಿಟ್ರೆ ನಮಗೆ ನೆನಪಾಗಿರಬೇಕು ಅಂತ ಅದೇ ಒಂದೇ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ ರೀ. ಇವೆಲ್ಲ ನಮ್ಮ ಮನೆಯವರ ಮಂತ್ರ ಓದುವ ಬುಕ್ಕುಗಳು, ಇವೆಲ್ಲ ನಮ್ಮ ಯಜಮಾನರ ಮಂತ್ರದ ಬುಕ್ಕ. ಸೊ ಒಂದರೊಳಗೆ ಹಾಕಿಟ್ಬಿಟ್ವಿ ಅಂದರೆ ಅವರು ಯಾವುದು ಬೇಕೋ ಅದನ್ನ ತೊಗೊಂಡು ಪ್ರೀತಿ ಟೈಮ್ನಾಗ ಹೇಳ್ತಾರಂತ ಅಂದ್ಕೊಂಡು ಈ ಬಾಕ್ಸ್ ಒಳಗೆ ತುಂಬಿಟ್ಬಿಟ್ಟಿವಿ ನೋಡ್ರಿ. ಸ್ನೇಹಿತರೆ, ಪೂಜಾಕ್ಕೆ ಏನೇನು ಬೇಕಲ್ಲ, ಯಾವುದಾದ್ರೂ ಒಂದು ಪೂಜೆ ಇತ್ತಂದರೆ ಆ ಪೂಜಾಕ್ಕೆ ಎಲ್ಲ ಥಿಂಗ್ಸ್ಗಳು ಬೇಕಾಗ್ತವಲ್ಲ, ಅದರೊಂದು ಈ ಥರ ರಟ್ಟಿನ ಬಾಕ್ಸಲ್ಲಿ ಇಟ್ಬಿಟ್ವಿ ಅಂದರೆ ಆ ಬಾಕ್ಸ್ ತೆಗೆದ್ರೆ ಎಲ್ಲ ಸಿಕ್ಕಿರಬೇಕು. ಆ ಥರ ಮಾಡಿ ಇಡಾಕತ್ತೀನಿ, ಇಲ್ಲಾಂದರೆ ಒಂದು ಸಾಮಾನು ಇನ್ನೊಂದು ಬಾಕ್ಸ್ನಾಗ, ಒಂದು ಸಾಮಾನು ಈ ಬಾಕ್ಸ್ನಾಗ ಈ ಥರ ಆಗ್ಬಿಡ್ತಂದರೆ ನಾವು ಪೂಜೆ ಮಾಡಬೇಕಾದ್ರೆ ಎಲ್ಲ ಬಾಕ್ಸ್ನೂ ತೊಕೊಂಡು ನೋಡಬೇಕಾಗುತ್ತೆ. ಇಷ್ಟು ದಿನ ಹಂಗೆ ಆಗಿತ್ತು, ಎಲ್ಲ ಬಾಕ್ಸ್ನೊಳಗೂ ಏನೇನು ಖಾಲಿ ಇರ್ತವೆ. ಈ ಸಾರಿ ಹಂಗೆ ಆಗಬಾರ್ದು ಅಂತ ಎಲ್ಲ ಸಾಮಾನು ಒಂದೇ ಬಾಕ್ಸಲ್ಲಿ ಇಡ್ತಾ ಇದ್ವಿ. ಆ ಹಣತೆ, ದೀಪ ಮತ್ತು ಕಳಸ, ಸಮೆ, ಇನ್ನೂ ದೇವರಿಗೆ ಎಲ್ಲ ಥರದ್ದು ಸಾಮಾನುಗಳು ಅದಾವಲ್ಲ ಸ್ನೇಹಿತರೆ, ಅವನ್ನೆಲ್ಲ ನಾನು ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಚಿಂತೆ ಇಲ್ಲ ಅಂತ ಒಂದು ಬಾಕ್ಸಿಗೆ ಸೇರಿಸ್ತಾ ಇದ್ದೀನಿ ರೀ. ನೋಡಿರಿ, ಇದು ಈ ದೀಪಕ್ಕೆ ಈ ಥರ ಒಂದು ಸರಪಣಿ ಟೈಪ್ ಬರುತ್ತಾ, ಅದು ದೇವ್ರ ಮುಂದೆ ಹಾಕ್ಬೋದು, ಹ್ಯಾಂಗಿಂಗ್ ಮಾಡ್ಬೋದು ಅಂತ. ಅದು ಒಂದೇ ಇರೋ ಸಲುವಾಗಿ ನಾವು ತೆಗೆದಿಟ್ಟೀವಿ, ಅದು ಇನ್ನೊಂದು ತರಬೇಕಂದ್ರೆ ಆಗ್ತಾ ಇಲ್ಲ. ಸೊ ಏನಾದರೂ ಆಟಿಕೆ ಸಾಮಾನು, ರೋಹಿತನ ಆಟಿಕೆ ಸಾಮಾನು ಬೇರೆ ಬ್ಯಾಗ್ಸ್ನಾಗ, ದೇವ್ರ ಸಾಮಾನು ಬೇರೆ ಬ್ಯಾಗ್ಸ್ನಾಗ ಅಂತ ಈ ಬಾಕ್ಸಿಗೆ ಸೆಟ್ ಮಾಡಕತ್ತೀವಿ ರೀ ಸ್ನೇಹಿತರೆ. ನೀವು ನಿಮ್ಮ ಮನೇಲಿ ಇದೇ ಥರ ಯಾವುದಾದ್ರೂ ಥಿಂಗ್ಸ್ನ ಒಂದೇ ಐಟಮ್ ಥಿಂಗ್ಸ್ನ ಒಂದೇ ಡಬ್ಬಿಯಲ್ಲಿ ಹಾಕಿಟ್ಬಿಟ್ಟು ಅಂದರೆ ನಮ್ಗೆ ಇಮಿಡಿಯೇಟ್ ಆಗಿ ಯಾವ ಡಬ್ಬಿ ನೆನಪು ಮಾಡ್ತೀವಲ್ಲ ಅದೇ ಡಬ್ಬಿ ಒಳಗ ಸಿಕ್ಬಿಡ್ತಾವೆ ಅಂತ ಒಂದು ಪ್ಲ್ಯಾನಿಂಗ್ ಅಷ್ಟೇ. ಅವು ಏನು ಮನೆ ಬಿಟ್ಟು ಹೋಗಿರೋಂಗಿಲ್ಲ ಯಾವುದೇ ಸಾಮಾನುಗಳು, ಬಟ್ ಎಲ್ಲದು ಡಬ್ಬಿ ಆಯಿತು, ರಟ್ಟಿನ ಬಾಕ್ಸ್ ಆಯಿತು, ಓಪನ್ ಮಾಡಿ ಮಾಡಿ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನು ಈಗ ಒಂದೇ ಬಾಕ್ಸಲ್ಲಿ ಶಿಫ್ಟ್ ಮಾಡಾಕತ್ತೀನಿ ರೀ.
ಅವೆಲ್ಲ ಪೂಜಾ ಸಾಮಾನ ರೋಹಿತನ ಆಟಿಕೆ ಸಾಮಾನ ಒಂದ ಕಡೆ ಟಿಜರ್ ಮೇಲೆ ಒಂದ ಡಬ್ಬಿಯಲ್ಲಿ ಬೇರೆ ಬೇರೆ ಮಾಡಿ ಮಾಡಿ ಇಟ್ಟೆ ಸ್ನೇಹಿತರೆ ಇದು ನೋಡ್ರಿ ಮನ್ನೆನೇ ನಾನು 15 20 ದಿವಸ ಆಗಿಲ್ಲ ಎಲ್ಲ ನಮ್ಮ ಬಟ್ಟೆನ ಮಡಿಚಿಟ್ಟಿ ಅವಾಗೂ ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ನಮ್ಮ ರೋಹಿತ ಏನಾದರೂ ಒಂದು ಸಾಮಾನು ತಕೋಬೇಕಾದ್ರೆ ತನ್ನೇನಾದರೂ ಬಟ್ಟೆ ಇಲ್ಲಿ ಇತ್ತಂತಂದರೆ ಇದನ್ನೆಲ್ಲ ಕಿತ್ತಿ ಕಿತ್ತಿ ಹಾಕಿ ಮತ್ತೆ ಕಿತ್ತಿ ಹಾಕಿದ್ದು ಬಿಡಂಗಿಲ್ಲರಿ ಮತ್ತೆ ಒಳ್ಳಿ ಮೂಲಿಗೆ ತುರುಕಿ ಬಿಡ್ತಾನ ಹಾಗಾಗಿ ಬೇಕ ಬೇಕಾದ ಬಟ್ಟೆ ತಕೊಂಡು ಬ್ಯಾಡ ಬ್ಯಾಡದನ್ನು ಹೋಗಿಬೇಕಂತ ಮಾಡಿ ಇವತ್ತು ಫೈನಲ್ ಆಗಿ ಒಂದು ಅಷ್ಟು ಬಟ್ಟೆನ ಮಾಡಿ ಸಿಡಬೇಕಂತ ಅನ್ಕೊಂಡಿನ್ರಿ ಸ್ನೇಹಿತರೆ ನೋಡ್ತಾ ಇರಿ ಹೀಗೇನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇರೋ ನನ್ನ ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿರಿ ಈಗ ಮಡಿಸ್ತಾ ಇರೋ ಬಟ್ಟೆ ಸ್ನೇಹಿತರೆ ಅವು ಏನು ಇನ್ನು ನಿಲ್ಲಿ ನೆಲಗೆ ಕೆಟ್ಟಿಲ್ಲ ಅಂದರೆ ಮಡಿಕೆ ಕೆಟ್ಟಿಲ್ಲ ಅಂತಲೇ ಹೇಳ್ತೀನಿ ಅವನು ಹಂಗೆ ಕಿತ್ಕಿತಿ ನೆಲಕ್ಕೆ ಹೋಗದು ಬಿಟ್ಟಿರ್ತಾನಲ್ಲ ನಷ್ಟೇ ಈಗ ಜೋಡಿಸಿ ಜೋಡಿಸಿ ಇಡೋದು ಟಾಪ್ ಒಂದು ಸೈಡು ಪ್ಯಾಂಟ್ ಒಂದು ಸೈಡು ನನ್ನ ಡೈಲಿ ವೇರು ನೈಟಿಗಳು ಒಂದು ಸೈಡು ಅವೆಲ್ಲ ಇಟ್ಟರೂ ಕೂಡ ನನ್ನ ಮಗ ಮತ್ತೆ ಕಿತ್ತಿ ಕಿತ್ತಿ ಒಗೆಯೋದನ್ನೇ ಮಾಡ್ತಾ ಇರ್ತಾನೆ ಸೊ ಏನಾದರೂ ಸಣ್ಣ ಮಕ್ಕಳು ಹೇಳಿದರೆ ತಿಳ್ಕೊಳ್ಳೋಂಗಿಲ್ಲ ತಂದ ಬಟ್ಟೆ ಬಂತಂದರೆ ಸಾಕು ನನ್ನ ಬಟ್ಟೆಯಲ್ಲಿ ಅದನ್ನೆಲ್ಲ ಕಿತ್ತಿ ಒಗೆದ್ಬಿಟ್ಟು ತನ್ನ ಬಟ್ಟೆ ಹುಡುಕೊಳ್ತಾನೆ ಸ್ನೇಹಿತರೆ ಹಂಗೆ ಕಿತ್ತಿ ಒಗೆದಿದ್ದು ಕೂಡ ಹಾಗೆ ಕೆಳಗೆ ಬಟ್ಟೆ ಬಿಟ್ಟಿರೋಂಗಿಲ್ಲ ಮತ್ತು ಅದನ್ನು ಒಳಗಡೆ ಮಾಡ್ದೊಳಗಡೆ ತುರ್ಕಕ್ಕೆ ಟ್ರೈ ಮಾಡ್ತಾನಲ್ಲ ಆವಾಗೆಲ್ಲ ಬಟ್ಟೆ ಮಡಿಚಿಟ್ಟಿದ್ದು ಕೆಟ್ಟೋಗ್ಬಿಡ್ತಾವು ಹಂಗೆ ಬಿಟ್ಟರೆ ನಾನು ಅವ ಸ್ಕೂಲ್ಗೆ ಹೋಗಿದ್ದ ಅಥವಾ ಅವನು ಇಲ್ಲದಾಗ ನಾನು ಫ್ರೀ ಇದ್ದಾಗ ಆದರೂ ನಾನು ಟ್ರೈ ಮಾಡಿಕೊಂಡು ಟೈಮ್ನ ಸೇವ್ ಮಾಡಿಕೊಂಡು ಬಟ್ಟೆ ಫೋಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಈ ಥರ ಮಾಡಿ ಬಿಡ್ತ ನೋಡಿರಿ ಬಟ್ಟೆ ಭಾಳ ಆಗಿಬಿಟ್ಟವು ಅದರೊಳಗೆ ಒಂದು ಮಾಡ ಒಂದು ಟಿಜಿಲ್ ಸಾಲ್ದನೆ ಮತ್ತು ಡೈಲಿ ಯೂಸ್ ಮಾಡೋ ಬಟ್ಟಿನ ಭಾಳ ಅದಾವ್ರಿ ಎಲ್ಲಿಗಾರ ಹಾಕ್ಕೊಂಡೋಗು ಡೈಲಿ ರೋಹಿತ್ನ ಸ್ಕೂಲ್ಗೆ ಕರಿಬೇಕಾ ಬೇಕಾದರೂ ಹೋಗಬೇಕಲ್ಲ ಸ್ಕೂಲಿಗೆ ಹಾಗಾಗಿ ಸ್ಕೂಲಿಗೆ ಹೋಗುವಾಗ ಮತ್ತು ಯಾವ್ದಾದ್ರು ಬಾಜಾರ್ಗೆ ಮಾರ್ಕೆಟಿಗೆ ಫ್ರೆಂಡ್ಸ್ ಮನೆಗೆ ಈ ಥರ ಸುಮ್ ಡೈಲಿ ವೇರ್ ನಾರ್ಮಲ್ ಬಟ್ಟೆ ಹಾಕ್ಕೊಂಡು ಹೋಗ್ತೀವಲ್ಲ ಅವೇ ಸಾಕಷ್ಟು ಆಗಿಬಿಟ್ಟವು ಸೊ ಅವನ್ನೆಲ್ಲ ಈಗ ಮಡಿಚಿ ಮಡಿಚಿ ಫೋಲ್ಡ್ ಮಾಡಿ ಒಂದು ತಾಕಿ ಇಡ್ತೀನಿ ನಾನು ಬಟ್ಟೆನೇ ಬೇರೆ ಇಟ್ಕೊಂಬಿಟ್ಟಿನಿ ರೀ ಸತ್ಯ ಅದಕ್ಕಂತ ಅವ್ರಿಗಿಬ್ರಿಗೂ ವಾರ್ನಿಂಗ್ ಮಾಡಿಬಿಟ್ಟಿನಿ ನನ್ನ ಬಟ್ಟೆ ಒಬ್ಬರಾದರೂ ಮುಟ್ಟಿರಿ ನಿಮ್ಗೆ ಅಂತ ಸೊ ಏನೂ ಮಾಡೋಕ್ಕಾಗಲ್ಲ ಅವರವ್ರ ಬಟ್ಟೆ ಬೇರೆ ಇಟ್ಟರು ಕೂಡ ಏನಾದರೂ ಒಂದು ಏನಾದರೂ ಹುಡುಕೊಂಬರ್ಬೇಕಾದ್ರೆ ಒಂದರೊಳಗೆ ಒಂದು ಮಿಕ್ಸ್ ಮಾಡಿ ಇಟ್ಟಬಿಟ್ಟಿರ್ತೀವಿ ನಾವೂ ಕೂಡ ಹಂಗೆ ಇದ್ವಿ ಆದರೆ ಈ ಸಾರಿ ಅವ್ರ ಬಟ್ಟೆ ಇಬ್ಬರು ಬಟ್ಟೆನೂ ಸೆಲ್ಫ್ ಒಳಗೆ ಇಟ್ಟಿದ್ದೀನಿ ನನ್ನ ಬಟ್ಟೆ ಅಷ್ಟೇ ಮಾಡ್ದಾಗ ಇಟ್ಕೊಂಡಿನಿ ರೀ ನೋಡೋಣ ಅಂತ ಇನ್ಮೇಲಾದರೂ ಕ್ಲೀನಾಗಿ ಇರಕ್ಕೆ ಇರುತ್ತಂತ ನೋಡ್ತೀನಿ ಆಯ್ತು ರೀ ಮತ್ತೆ ಒಂದು 15-20 ದಿವಸ ಇರುತ್ತೆ ಆಮೇಲೆ ಎಲ್ಲನೂ ಮತ್ತೆ ಮುದ್ದೆ ಮುದ್ದೆ ಆದಂಗೆ ಆಗಿಬಿಟ್ಟಿರ್ತಾ ಆವಾಗವಾಗ ಮನೆ ಅಂದಮೇಲೆ ಸ್ವಚ್ಛ ಮಾಡ್ಕೋತಾ ಇರಲೇಬೇಕಾಗುತ್ತೆ ರೋಹಿತ್ ಆದರೆ ಎದಕ್ಕಾದ್ರೆ ಕಿತ್ತೇ ಬಿಟ್ಟಿರ್ತಾನೆ ನೋಡೋಕ್ಕಂತ್ರಿ ಈಗಂತರೂ ಓಡ್ನಿ ಒಂದು ಸೈಡು ಪ್ಯಾಂಟ್ ಒಂದು ಸೈಡು ಇಟ್ಟಿನಿ ರೀ ಫ್ರೆಂಡ್ಸ್ ಈಗ ಬಟ್ಟೆ ಅಂದ್ರೆ ಮಡಿಸಿಟ್ಟೆ ಇದು ಡೈಲಿ ಯೂಸಿಗೆ ಬರುವಂಥದ್ದು ಆಮೇಲೆ ಯಾವಾಗರೊಮ್ಮೆ ರೇರ್ ಆಗಿ ತೀರೆ ಹಳೆಯೂ ಇದ್ದು ಬಟ್ಟೆನ ಈ ಒಂದು ಇದ್ರಾಗ ಕಟ್ ಇಟ್ಬಿಡ್ತೀನಿ ರೀ ಯಾವಾಗಾರ ಬೇಕಾದಾಗ ಹಾಕ್ಕೊಳಕ್ ಬರುತ್ತೆ ಬಟ್ಟೆ ಭಾಳ ಆಗಿ ಮನೆ ಎಲ್ಲ ಮನೆ ಸಣ್ಣದಾಗಿ ನಮಗೆ ಹಿಡಿಸೋ ಅಲ್ವಾಗ್ಬಿಟ್ಟವ್ರಿ ಹಾಗಾಗಿ ಈ ಥರ ಕಟ್ ಇಟ್ಬಿಟ್ಟಿವಿ ಅಂದರೆ ಒಂದಕ್ಕೊಂದು ಒಂದಕ್ಕೊಂದು ಬೀಳಂಗಿಲ್ಲ ಏಸ್ ಬೇಕಾಗಿರ್ತಲ್ಲ ಆಸೆ ತೊಗೊಂಡು ಇಟ್ಟಿವಿ ಅಂದರೆ ನೀಟ್ ಕಾಣಿಸುತ್ತೆ ಮನೆ ಈಗ ಬೇಡಾದಂಥವನ್ನ ಇದರ ತುಂಬಿ ಡಸ್ಟ್ಬಿನ್ ಹಾಕಿಬಿಡ್ರಿ ಇದನ್ನು ಇದು ಫ್ರಿಜ್ಜಿನದು ಕವರು ಇಲ್ಲಿ ಹರ್ದೈತಿ ಸೊ ಹಂಗಾಗಿ ಇದನ್ನು ಡಸ್ಟ್ಬಿನ್ಗೆ ಹಾಕಿಬಿಡ್ತೀನಿ ಇಟ್ಕೊಂಡು ಕುಂತಂಗೆಲ್ಲ ಮನೆಯೆಲ್ಲ ಗಲೀಜಾಗ್ಬಿಡ್ತೈತಿ ಎಷ್ಟೇ ಮಡಿಚಿಟ್ರೂ ಕೂಡ ನಮ್ಮ ರೋಹಿತ ಮತ್ತೆ ಏನಾದರೂ ಬಟ್ಟೆ ತೊಗೋಬೇಕಾದ್ರೆ ಕೆಡಿ ಬಿಟ್ಬಿಡ್ತಾನೆ ರೀ ಈಗಂದರೂ ಇಲ್ಲಿ ಇರಲಿ ರೋಹಿತ್ಗೆ ಹೋಮ್ವರ್ಕ್ ಮಾಡಬೇಕಾದ್ರೆ ಬುಕ್ಸ್ ಎಲ್ಲ ಕೆಳಗೆ ಇಟ್ಟಿರ್ತೀನಿ ಸೊ ಹಂಗಾಗಿ ಈಗ ಕಂಪ್ಲೀಟ್ ಆಯ್ತು ಅಂತ ಅನ್ಕೋತೀನಿ ಇದು ಬೇಕಾದಾಗ ಹಿಂಗತ್ತ ಓಪನ್ ಮಾಡ್ಕೋಬೋದು ಬೇಡಾದಾಗ ಹಿಂಗೆ ಕ್ಲೋಸ್ ಮಾಡ್ಕೋಬೋದು ಕರ್ಟನ್ ಆಗಿಬಿಟ್ಟಿನಿ ರೀ ಈಗ ಸ್ವಲ್ಪ ಮನೆ ನೋಡೋಕೆ ನೀಟ್ ಅನ್ಸಕ್ಕಂತದಲ್ರಿ ಸೊ ಮ್ಯಾಗೆಲ್ಲ ಅವು ಯಾವಾಗಾದ್ರೂ ಒಮ್ಮೆ ಉಪಯೋಗಕ್ಕೆ ಬರುವಂಥವು ಅವು ಸಾಮಾನೆಲ್ಲ ಮ್ಯಾಗ ಶಿಫ್ಟ್ ಮಾಡಿಬಿಟ್ಟಿವಿ
ಇದೊಂದು ಟೀಜರ್ ಒಳಗೆ ಹೊಸ ಹೊಸ ಬಟ್ಟೆ ಇಟ್ಬಿಟ್ಟು ಅಲ್ಲಿ ಡೈಲಿ ಯೂಸ್ ಮಾಡೋ ಬಟ್ಟೆ ಅಲ್ಲಿ ನಾನು ಈ ಮಾಡ್ದಾಗಿರ್ತಾವ ರೀ. ಸೊ ಇದಂತೂ ಕಾಟ, ಅದು ಜೋಳದ ಚೀಲ, ಗೋಧಿ ಚೀಲ, ಅವೆಲ್ಲ ಇವು ಇನ್ನೂ ಅದಾವ ರೀ ಬಟ್ಟೆ. ಇವು ತೊಳೆ ಬಟ್ಟೆ. ಸೊ ಇವನ್ನ ತೊಳ್ಯಾಕೆ ಹಾಕಿ ಇವನು ಒಂದಿಷ್ಟು ಮಡಿಚಿಟ್ಬಿಟ್ವಿ ಅಂದರೆ ಮುಗಿದೋಯ್ತು. ಇವು ಅಷ್ಟು ತೊಳೆವ ನೋಡ್ರಿ ಬಟ್ಟೆ. ಈಗ ತೊಳೆದ್ಬಿಟ್ನ ಅಂದರೆ ಇದ್ರದ್ದು ಕೆಲಸ ಮುಗಿದು ಬಿಡ್ತೈತಿ. ಈಗ ಇಲ್ಲಿ ಬರ್ರಿ, ಇಲ್ಲಿ ಏನೇನು ಇಲ್ಲಿ ಏನೇನು ಮಾಡಿದ್ದೆ ನಮಗೆ ಗೊತ್ತಿಲ್ಲ. ನಂದು ಹಳೆ ಟ್ರೈಪ್ಯಾಡ್ ಐತೆ ನೋಡ್ರಿ ಇಲ್ಲಿ. ಏನು ಮಾಡಿರ್ಲಿಕ್ಕಿಲ್ಲ ಅಂತ ಅಂತೀನಿ, ಇನ್ನು ಮನೆ ಮನೆ ಬಂದೈತಿ. ಇಲ್ಲೋರಿ ಕಟ್ಟಿ ಯಾವ ಥರ ಕಟ್ಟಿ ಮಾಡಿದ್ವಿ ಅಂತ. ಇದು ಮೊಬೈಲ್ ಇಡ ಹೋಲ್ಡರ್ ಮುರಿದು ಬಿಟ್ಟಿತ್ತು, ಹಾಗಾಗಿ ಬರಲೇ ಇಲ್ಲ. ಇನ್ನೊಂದು ತರಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ತರಿಸ್ಕೊಂಡೆ ನಾನು. ಎಲ್ಲ ದಾರ ಕಟ್ಟಿ ಎಲ್ಲ ನೋಡಿದೆ, ಬರಲಿಲ್ಲ ನೋಡ್ರಿ. ಹೋಲ್ಡರ್ನೇ ಮುರಿದೈತಿಲ್ಲಿ. ಸೊ ಇದನ್ನ ಏನಾದ್ರು ಒಂದಿನ ಕ್ಲೀನ್ ಮಾಡಿರೈತೆ, ಗ್ಲಾಸಿನ ಮಾಡೋಣ ಇವತ್ತು. ಈಗ ಬೇಸರ ಆಗಿದ್ದೆ ಸ್ನೇಹಿತರೆ, ಬನ್ನಿರಿ. ಈಗಾಗಲೇ ಟೈಮು 10 ಗಂಟೆ ಆಯಿತು, ಇನ್ನೂ ಊಟ ಮಾಡೋಣಂತ. ಸ್ನೇಹಿತರೆ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಧೂಳ ಅಂತೂ ಮನೆ ದೀಪಾವಳಿಗೆ ಹೊಡ್ಕೊಂಡಿದ್ದೆ, ಧೂಳ ಬಂದಿದ್ದೆ. ಅದು ಅದೇನು ನಮ್ಗೆ ನಾವು ಈ ಕ್ವಾರ್ಟರ್ಸ್ ಒಳಗೆ ಇರುವವರೆಗೂ ಧೂಳದ ಬಿಡುಗಡೆನೇ ಇಲ್ಲ. ಸೊ ಹಂಗೆ ಕ್ಲೀನ್ ಮಾಡ್ಕೊತ ಮಾಡ್ಕೊತ ಹೋಗ್ತೀವಿ, ಅದು ಧೂಳ ಬರ್ತಾನೆ ಇರುತ್ತೆ. ಈಗೆಲ್ಲ ಸಾಮಾನೆಲ್ಲ ಹೊಂದಿಸಿಟ್ಟೆ. ಈಗ ಸ್ವಲ್ಪ ಇದು ಇದು ಒಂದು ಸೆಲ್ಪ್ ಈ ಸೈಡು ಶಿಫ್ಟ್ ಮಾಡಿದಕ್ಕೆ ಸ್ವಲ್ಪ ಮನೆ ಎಲ್ಲ ಸ್ವಲ್ಪ ದೊಡ್ಡದು ಅನ್ಸಕ್ಕೊಂತೈತಿ ರೀ. ಇರೋದೇ 3 ಜನ, ಸಾಮಾನ್ಯನೇ ಭಾಳ ಬಿಟ್ಟವು ಮನೆಯಾಗ. ಆದರೂ ಏನು ಮಾಡೋಕ್ಕಾಗಲ್ಲ. ಸೊ ನಾವೇ ಮಾಡ್ಕೊಂಡಿದ್ದದು. ಎಷ್ಟು ಸಾಮಾನ್ಯ ಮನೆ ಕಡಿಮೆ ಆಗಿರ್ತಾವಲ್ಲ ರೀ, ಅಷ್ಟು ನೀಟ್ ಕಾಣಿಸುತ್ತಾ, ಅಷ್ಟು ಸ್ವಚ್ಛ ಕಾಣಿಸುತ್ತಾ. ನನಗೆ ಈಗೀಗ ಅರ್ಥ ಆಗುವಂತೈತಿ. ಸಾಮಾನೆಲ್ಲ ತೊಗೊಂಡ್ಬಿಟ್ವಿ ಅಲ್ಲಿದ್ದಾಗ. ಬೇರೆಯವ್ರು ನೋಡಿ 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 ನಮ್ಮನೆಗೂ ಅದು ಇಲ್ಲ, ನಮ್ಮನೆಗೂ ಇದು ಇರಲಿ, ನಮ್ಮನೆಗೂ ಅದು ಅಂಥದ್ದು ಬೇಕು, ಅವ್ರಂಥದ್ದು ಬೇಕು, ಇವ್ರಂಥದ್ದು ಬೇಕು ಅಂತ ತೊಗೊಂಡ್ಬಿಟ್ವಿ ಸ್ನೇಹಿತರೆ. ಈಗ ನಮ್ಗೆ ಸಣ್ಣ ಮನೆ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಕುಂತೈತಿ. ಎನಿವೆ ಸ್ನೇಹಿತರೆ, ಬನ್ನಿರಿ. ಈಗ ಪೂಜೆನ ಮಾಡಿದೆ, ಮಕ್ಕಳು ಮಗ ಸ್ಕೂಲ್ಗೆ ಹೋಗ್ಯಾನ, ಬೆಳಗ್ಗೆ ಯಜಮಾನರು ಡ್ಯೂಟಿಗೆ ಹೋಗ್ಯಾರ. ಇನ್ನೇನು 12 ಗಂಟೆ ಆಗುತ್ತ, 10:30 ಆಲ್ರೆಡಿ ಆಗೈತಿ. ಈಗ ಬೆಳಗ್ಗೆನೆ ನಾನು ಸ್ವಲ್ಪ ಪಲಾವ್ ಮಾಡಿದ್ದೆ. ಪಲಾವ್ನ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಸ್ನೇಹಿತರೆ. ಬನ್ನಿರಿ ಸ್ನೇಹಿತರೆ, ಬೆಳಗ್ಗೆ ಪಲಾವ್ ಮಾಡಿದ್ದೆ. ಮಗ ಮತ್ತು ಯಜಮಾನರು ಊಟ ಮಾಡಿ ಹೋಗಿ ಇಷ್ಟು ಉಳಿದೈತಿನ. ಈಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಊಟ ಮಾಡಕತ್ತೀನಿ ರೀ. ಬೆಳಗ್ಗೆ ಅದು ಮಾಡಿ ಮತ್ತೆ ಮಧ್ಯಾಹ್ನಕ್ಕದು ಅಡುಗೆ ಮಾಡ್ಬೇಕಲ್ಲ, ಹಂಗಾಗಿ ನಮ್ಮ ಮನೆಯವರು ತಿಂದು ಟೇಸ್ಟ್ ಮಾಡಿ ಹೇಳಾಗ್ಯಾರ. ಮಗನ ಟೇಸ್ಟ್ ಕರೆಕ್ಟ್ ಆಯ್ತು, ಕರೆಕ್ಟ್ ಇದೆ ಅಂತ ಹೇಳೋಣ. ಬಟ್ ಯಜಮಾನರು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಉಪ್ಪು ನೋಡ್ಕೋಬೇಕಿತ್ತು ಅಂತ ಹೇಳಿದರು. ಸೊ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತಂತ, ಹಂಗಾಗಿ ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡು ತಿನ್ ನೋಡು ಕರೆಕ್ಟ್ ಆಗುತ್ತಾ ಅಂತ ಹೇಳಿದರು. ಸ್ವಲ್ಪ ಉಪ್ಪಿನಕಾಯಿ ಖಾರ ಕರೆಕ್ಟ್ ಆಗೈತಿ, ಬಟ್ ನನಗೆ ಶೇಂಗಾ ಚಟ್ನಿ ಮಾಡಿದ್ರೆ ಅದು ಇಲ್ಲದನ್ನೇ ನಾನು ಊಟನೇ ಮಾಡೋದಿಲ್ಲ. ಹಂಗಾಗಿ ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ಕೊಂಡು ಊಟ ಮಾಡೋಣ ಬನ್ನಿ. ನೀವು ಬೆಳಗ್ಗೆ ಏನೇನು ನಾಷ್ಟ ಮಾಡಿರಿ ಇವತ್ತು? ನಾನು ನಂತರ ಪಲಾವ್ ಮಾಡಿದ್ದೆ, ಬಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ವಿಡಿಯೋನ. ಸೊ ವಿಡಿಯೋ ಮಾಡ್ಕೊತ ಕುಂತರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ರೀ. ಹಾಗಾಗಿ ಇದು ಕಿಚನಿಂದ ಏನಾದರೂ ಅಡುಗೆ ಮಾಡ್ಕೊಳ್ಳೋದು, ರೆಸಿಪಿ ಮಾಡೋದಿತ್ತಂದರೆ ಫ್ರೀ ಟೈಮೇ ಬೇಕಾಗುತ್ತೆ. ಫ್ರೀ ಟೈಮ್ನಾಗ ಸ್ವಲ್ಪ ಲೇಟ್ ಆಗುತ್ತಲ್ಲ, ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೊಳ್ಳೋದು ಮತ್ತು ಎಲ್ಲರೂ ರೆಡಿ ಮಾಡ್ಕೊಳ್ಳೋದು. ಹಂಗಾಗಿ ವಿಡಿಯೋ ಮಾಡ್ಕೋತಾ ಇರಲಿಲ್ಲ ಅಂದರೆ, ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಂದರೆ ಪಟ 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 ಒಂದೊಂದೇ ಒಂದೊಂದು ತೊಗೊಂಡು ಹಾಕಿಬಿಡ್ತೀವಿ.
ವಿಡಿಯೋ ಮಾಡ್ಕೊತಾ ಕೂತ್ರೆ ಹೇಳಬೇಕಾಗುತ್ತಲ್ಲ ಹಾಗಾಗಿ ಮಾಡಲಿಲ್ಲ ಇನ್ನೊಮ್ಮೆ ಮಾಡಿದಾಗ ಹೇಳ್ತೀನಿ ಖಂಡಿತ ತೋರಿಸ್ತೀನಿ ನಮ್ಮ ಸ್ನೇಹಿತರು ಬಹಳ ಜನ ರೆಸಿಪಿ ವಿಡಿಯೋ ಮಾಡಿ ತೋರಿಸ್ರಿ ಅಂತ ಹೇಳಾರ ಸೋ ನಾನು ಈಗ ಟ್ರೈಪ್ಯಾಡ್ ತಗೊಂಡಿನಿ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಒಂದೊಂದಾಗಿ ನಿಮಗೆ ಮಾಡಿ ಮಾಡಿ ತೋರಿಸ್ತೀನಿ ಅಂತ ನಿಮ್ಮ ಇಷ್ಟನೇ ನಮ್ಮ ಇಷ್ಟ ಅಲ್ಲ ಸ್ನೇಹಿತರೆ ಹಾಗಾಗಿ ಡೆಫಿನೆಟ್ಲಿ ನಾನು ಇನ್ಮೇಲೆ ವಿಡಿಯೋ ಮಾಡಿ ರೆಸಿಪಿ ಮಾಡಿ ತೋರಿಸ್ತೀನಿ ಅಂತ ಸ್ನೇಹಿತರೆ ಆಯ್ತ್ರಿ ನಾನು ಊಟ ಮಾಡಿ ಮತ್ತೆ ನೆಕ್ಸ್ಟ್ ಕೆಲಸ ಏನಿರುತ್ತೆ ಅಂತ ನೋಡ್ಕೋತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ಐತಲ್ಲ ಲೈಕ್ ಮಾಡೋದು ಖಂಡಿತ ಲೈಕ್ ಮಾಡ್ರಿ ಮತ್ತು ಹೊಸದಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ ಬಾಯ್ ಬಾಯ್ ನಮಸ್ಕಾರ